ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿವಸ ನಾವು ಏನು ತಿಳ್ಕೊಳ್ಳೋದನ್ನಪ್ಪ ಅಂದರೆ, ಆನ್ಲೈನಲ್ಲಿ KMDC ಲೋನ್ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಭಾಳಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ ಸರ್, ಆಧಾರ್ ಕಾರ್ಡ್ದ ಒಂದು ಅಥೆಂಟಿಕೇಶನ್ ಕೇಳಿದಾಗ ಅಲ್ಲಿ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಯಾವ ರೀತಿಯಲ್ಲಿ ತೊಂದರೆ ಇರಲಾರ್ದಂಗೆ, ಆಧಾರ್ ಕಾರ್ಡಿನ ಒಂದು ಅಥೆಂಟಿಕೇಶನ್ ಕೇಳಿದಾಗ ತೊಂದರೆ ಇರಲಾರ್ದಂಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸ್ನೇಹಿತರೆ. ಹಾಗೆ ಯಾವ್ಯಾವ ಒಂದು ಡಾಕ್ಯುಮೆಂಟ್, ಕೆಲವೊಬ್ಬರದು ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ಸ್ನೇಹಿತರೆ, ಸರ್ ಇದು ಸ್ವಯಂ ಘೋಷಣೆ ಮತ್ತು ಶ್ಯೂರಿಟಿದು ಒಂದು ಅದು ಕಡ್ಡಾಯವಾಗಿ ಹಾಕ್ಲೇಬೇಕಾ ಅಥವಾ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೇನೆ ಅಂತ ಕೇಳಿದ್ರೆ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಈಗ ಕಂಪ್ಲೀಟ್ ಆಗಿ ಅದು ಹಾಕ್ಲೇಬೇಕು ಸ್ನೇಹಿತರೆ. ಯಾಕಪ್ಪ ಅಂದರೆ ಈಗ ಅದು ಫಸ್ಟು ನಮ್ಮ ಸ್ವಯಂ ಘೋಷಣೆ ಮಾಡಬೇಕಾಗುತ್ತೆ, ಸೆಕೆಂಡ್ ನಾವು ಸಾಲವನ್ನು ತೆಗೆದುಕೊಂಡಾಗ ಅದಕ್ಕೊಬ್ಬರು ಶ್ಯೂರಿಟಿ ಅಂತ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಎರಡನ್ನೂ ಕೂಡ ಹಾಕಬೇಕು. ಅದೇ ರೀತಿ ನಾನು ಈಗ ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತಿದ್ದೀನಿ ಸ್ನೇಹಿತರೆ, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಯಾವ ರೀತಿಯಲ್ಲಿ ಹಾಕಬೇಕು ಅನ್ನೋದು. ಸ್ನೇಹಿತರೆ, ವೀಡಿಯೋ ಲಾಂಗ್ ಆಗೋ ಒಂದು ಸಂಭವ ಇದೆ. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಯಾವ ರೀತಿಯಲ್ಲಿ ಆನ್ಲೈನಲ್ಲಿ KMDC ಲೋನ್ ಅರ್ಜಿಯನ್ನು ಸಲ್ಲಿಸುವುದು ನಮಗೆ ತಿಳಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಫಸ್ಟ್ ಆನ್ಲೈನ್ ಅರ್ಜಿಯ ಮೇಲೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಸಿಗಲಿಲ್ಲಪ್ಪ ಅಂದರೆ ನಿಮಗೆ ಈಗಾಗಲೇ ಸುಮಾರು ಜನರಿಗೆ ವೆಬ್ಸೈಟ್ ಸಿಕ್ಕಿದೆ ಸ್ನೇಹಿತರೆ. ಕೊನೆಯ ದಿನಾಂಕ ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ, 25 ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ನಿಮಗೆ ಅದು ಒಂದು ತೊಂದರೆಗಳನ್ನು ಮಾತ್ರ ನಾನು ಇಲ್ಲಿ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಫಸ್ಟ್ ಆನ್ಲೈನ್ ಮೇಲೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಈ ಥರ ವೆಬ್ ಪೇಜ್ ಬರುತ್ತೆ. ಈಗ ಯಾವುದೋ ಒಬ್ಬರದ್ದು ನಾವು ಹಾಕೋಣ ಸ್ನೇಹಿತರೆ ಆನ್ಲೈನಲ್ಲಿ. ಸ್ನೇಹಿತರೆ, ಈ ಥರ ಓಪನ್ ಆದಾಗ ನಮಗೆ ಈಗ ಹೆಚ್ಚು ಸ್ಕೀಮ್ಗಳು ನಮಗೆ ಕಾಣಿಸೋದಿಲ್ಲ. ನಮಗೆ ಹೆಚ್ಚು ಸ್ಕೀಮ್ ಕಾಣಿಸ್ಬೇಕಪ್ಪ ಅಂದರೆ ಫಸ್ಟ್ ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನ್ ನಂಬರನ್ನು ಕೂಡ ನೀವಿಲ್ಲಿ ಹಾಕಬೇಕು ಸ್ನೇಹಿತರೆ. ನಾನು ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಬಿಟ್ಟು ಅರ್ಜಿ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಹಾಕ್ರಿ ಸ್ನೇಹಿತರೆ. ತದನಂತರ ಇಲ್ಲೇ ಸ್ನೇಹಿತರೆ, ಇದೇ ಇಂಪಾರ್ಟೆಂಟ್ ಟಾಸ್ಕು, ಯುವರ್ ಅಬೌಟ್ ಲಿಂಕ್ ಯುವರ್ ಡಿಜಿ ಲಾಕರ್ ಅಕೌಂಟ್ ವಿತ್ KMDC ಅಪ್ಲಿಕೇಶನ್ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಯು ವಿಲ್ ಸೈನ್ ಅಪ್ ಫಾರ್ ಡಿಜಿ ಲಾಕರ್ ಅಕೌಂಟ್ ಇಫ್ ಇಟ್ ಡಸ್ ನಾಟ್ ಎಕ್ಸಿಟ್. ಫಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸ್ನೇಹಿತರೆ. ಈ ಥರ ಹಾಕಿದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ನೀವು ಹಾಕಿ ಈ ಥರ ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ನಿಮಗೆ ಒಂದು ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಇರೋ ಒಂದು ಫೋನಿಗೆ ಮೆಸೇಜ್ ಬರುತ್ತೆ ಸ್ನೇಹಿತರೆ. ಆ ಮೆಸೇಜನ್ನು ಕೂಡ ನೀವು ಈ ಥರ ಹಾಕಬೇಕು. ನಮಗೆ ಇಲ್ಲಿ ಸಮಸ್ಯೆ ಇರೋದು ಇದಲ್ಲ ಸ್ನೇಹಿತರೆ, ಶ್ಯೂರಿಟಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಅದನ್ನು ತಿಳಿಸ್ತೀನಿ ಮುಂದೆ. 5 3 7 8 ಈ ಥರ ಪಿನ್ ಕೋಡ್ OTPನ್ನು ಹಾಕ್ಬಿಟ್ಟು ಕಂಟಿನ್ಯೂ ಅನ್ಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇಲ್ಲಿ ಏನು ಕೇಳ್ತಾ ಇದೆ, ಪ್ಲೀಸ್ ಎಂಟರ್ ಯುವರ್ 6-ಡಿಜಿಟ್ ಲಾಕರ್ ಸೆಕ್ಯೂರಿಟಿ ಯುವರ್ ಪಿನ್ ಅಂತ ಹೇಳ್ತಾ ಇದೆ. ಹಿಂಗೆ ಹೇಳಿದ್ರೆ ಸ್ನೇಹಿತರೆ, ನಾವು ಈಗಾಗಲೇ ಪಾಸ್ವರ್ಡ್ ಸೆಟ್ ಮಾಡಿದ್ದೇವೆ ಎನ್ನುವ ಒಂದು ಅರ್ಥ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಹಿಂಗೆ ಆದಾಗ ನಮಗೆ ಪರ್ಟಿಕ್ಯುಲರ್ ಆಗಿ ನಮಗೆ ನಮ್ಮದು ಒಂದು ಪಿನ್ ID ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ, ಈಗಿದ್ದಾಗ ಮಾತ್ರ. ಈಗಿರಲಿಲ್ಲ ಒಂದು ಪಕ್ಷದಲ್ಲಿ ಹ್ಯಾವ್ ಎನಿ 6-ಡಿಜಿಟ್ ಲಾಗಿನ್ ಅಂತಂದಾಗ ನೀವು ಅವಾಗ ಒಂದು 6 ಸಂಖ್ಯೆಯ ಒಂದು ಯಾವುದೇ 6 ಸಂಖ್ಯೆಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಹಿಂಗೆ ಈ ಥರ ಪ್ಲೀಸ್ ಎಂಟರ್ ಯುವರ್ 6-ಡಿಜಿಟಲ್ ಲಾಕರ್ ಸೆಕ್ಯೂರಿಟಿ ಪಿನ್ ಅಂದರೆ ಈಗಾಗಲೇ ಇದ್ರದ್ದು ಪಿನ್ ಇದೆ ಅಂತ ಅರ್ಥ ಸ್ನೇಹಿತರೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಇದಕ್ಕೆ ಫಾರ್ಗೆಟ್ ಸೆಕ್ಯೂರಿಟಿ ಅಂದರೆ ನಮಗೆ ಗೊತ್ತಿಲ್ಲ ಅಂದಾಗ ಫಾರ್ಗೆಟ್ ಸೆಕ್ಯೂರಿಟಿ ಆಗಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತು ಅನ್ನು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಹಾಕ್ತಾ ಇದ್ದೀನಿ, ಆಧಾರ್ ಕಾರ್ಡ್ನಲ್ಲಿ ಸೇಮ್ ಇರಬೇಕು ಸ್ನೇಹಿತರೆ, ಮತ್ತು ಅದು ನೋಡಿಬಿಟ್ಟು ನೀವು ಹಾಕಿ ಸ್ನೇಹಿತರೆ. ಇದರ ಹಾಕಿಬಿಟ್ಟು ಕಂಟಿನ್ಯೂ ಅಂತಂದಾಗ ನಮಗೆ ಇಲ್ಲಿ ನೋಡಿಸಿದೆ, 6-ಡಿಜಿಟ್ ಪಿನ್ ಪ್ರೊವೈಡ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಟು ಯುವರ್ ಅಕೌಂಟ್ ವಿತ್ 2-ಫ್ಯಾಕ್ಟರ್ ಅಥೆಂಟಿಕೇಷನ್. ಡೋಂಟ್ ಡಿಸ್ಕ್ಲೋಸ್ ಯುವರ್ ಸೆಕ್ಯೂರಿಟಿ ಪಿನ್ ಟು ಎನಿವನ್. ಅಂದರೆ ನೀವು ಇಲ್ಲಿ 6 ಈಗ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಾವು ಟಾರ್ಗೆಟ್ ಮಾಡಿದ್ಮೇಲೆ ನಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿದ್ಮೇಲೆ ಈ ಥರ ಬಂದಾಗ ಮಾತ್ರ ನಾವು 6 ಸಂಖ್ಯೆಯ ಹೊಸ ನಂಬರನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ನಾನು ಈಗ 6 ಸಂಖ್ಯೆಯ ಹೊಸ ನಂಬರ್ ಕೊಡ್ತೇನೆ ಸ್ನೇಹಿತರೆ. ನೀವು ಕೂಡ ಹೊಸದು ಯಾವುದಾದ್ರೂ ನೀವು ಹೊಸದು ಏನಾದರೂ ಕೊಡ್ಬೋದು ಸ್ನೇಹಿತರೆ, ಅದು 6 ಅಂಕಿಯದ್ದಾಗಿರಬೇಕು ಸ್ನೇಹಿತರೆ. ಈ ಥರ ಕೊಟ್ಟು ಕಂಟಿನ್ಯೂ ತಂದಾಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತಾ ಸ್ನೇಹಿತರೆ. ಸರ್ವರ್ ಜಾಮ್ ಇರೋ ಕಾರಣ ಇದು ಥರ ಸಮಸ್ಯೆ ಆಗುತ್ತೆ ಸ್ನೇಹಿತರೆ. ಈಗ ನಾವು ಇಲ್ಲಿ ಒಂದು OTP ನಮ್ಮ ಫೋನಿಗೆ ಬಂದಿರುತ್ತೆ ಸ್ನೇಹಿತರೆ. ಫಸ್ಟಿಗೆ ಒಂದು ನಮ್ಮ ಲಾಗಿನ್ಗೆ ಕೊಟ್ಟಿರ್ತೀವಲ್ಲ ಆ ಒಂದು ಫೋನಿಗೆ ಈ ಒಂದು OTP ಹೋಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಫಸ್ಟು ಲಾಗಿನ್ ಆಗೋ ಟೈಮಿಗೆ ಒಂದು ಫೋನ್ ನಂಬರ್ ಕೊಟ್ಟಿರ್ತೀವಲ್ಲ ಸ್ನೇಹಿತರೆ, ಅದಕ್ಕೆ ಈ OTP ಹೋಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಆಧಾರ್ ಅಥೆಂಟಿಕೇಶನ್ ಇರ್ತಕ್ಕಂಥದ್ದಕ್ಕೆ ಒಂದು ಹೋಗಿರುತ್ತೆ. ಟೋಟಲಿ 2 ಫೋನ್ ನಂಬರ್ಗೆ 2 OTP ಹೋಗಿರುತ್ತೆ ಸ್ನೇಹಿತರೆ. ಇದು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಈ ಥರ ಕ್ಯಾಪ್ಸ್ ಕೋಡ್ ಹಾಕಿದ್ಮೇಲೆ ಸಲ್ಲಿಸಿ ಅಂದಾಗ ನಮಗೆ ಅಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾವು ಲಾಗಿನ್ ಆಗಿದ್ದೇವೆ. ಇದರಲ್ಲಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಇದನ್ನು ಚಾಲ್ತಿಯಲ್ಲಿದೆ ಸ್ನೇಹಿತರೆ. ಹಾಗೂ ಸ್ವಾವಲಂಬಿ
ಸ್ವಾವಲಂಬಿ ಸಾರಥಿ ಯೋಜನೆ ಇದನ್ನು ಕೂಡ ಇದೆ, ಮತ್ತು ಶ್ರಮಶಕ್ತಿ ಯೋಜನೆ ಕೂಡ ಇದೆ. ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಇದು ಕೂಡ ಸ್ನೇಹಿತರೆ, ಇದು ಆ್ಯಕ್ಚುಲಿ ವಿಡೋ ಮತ್ತು ವಿಧವೆಯವರು ಮತ್ತು ಮದುವೆ ಆಗಲಾರ್ದಂಥ ಮಹಿಳೆಯರು ಇಂಥವ್ರಿಗೆ ಇದು ಸ್ಪೆಷಲ್ 25,000 ರೂಪಾಯಿ ಸಬ್ಸಿಡಿ, 25,000 ರೂಪಾಯಿ ಸಾಲವನ್ನು ಕೊಡ್ತಾರೆ. ಟೋಟಲ್ ಇಲ್ಲಿ 50,000 ಇದನ್ನು ಕೂಡ ಸ್ನೇಹಿತರೆ. ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಲೋನಿನ ಒಂದು ಮಾಹಿತಿಯನ್ನು ತಿಳಿಸುವಾಗ ಆಟೋ ಟ್ಯಾಕ್ಸಿ ಮತ್ತು ಕಾರ್ ಲೋನ್ ಸಲುವಾಗಿ ನಾನು ಹೇಳಿದ್ದೆ. ಅದೇ ರೀತಿಯಲ್ಲಿ ಸ್ನೇಹಿತರೆ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅಂದರೆ ಇದು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಕಾರಿನ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ನಾವು ಯಾವ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಶಾಪ ಅಥವಾ ಮೆಕ್ಯಾನಿಕ ಅಥವಾ ಮತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಬಿದಿರಿನ ಕೆಲಸವಾಗಲಿ ಅಥವಾ ಯಾವುದು ಬಟ್ಟೆ ಕೆಲಸ ನೇಯುವ ಕೆಲಸವಾಗಲಿ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ನಾವು ಈಗಾಗಲೇ ಮಾಡ್ತಿರ್ತಕ್ಕಂಥ ಒಂದು ಉದ್ಯೋಗದಲ್ಲಿ ಪ್ರೋತ್ಸಾಹವಾಗಿ ಅವರು 1,00,000 ರೂಪಾಯಿ ನೀಡ್ತಾರೆ ಸ್ನೇಹಿತರೆ. ಅದರಲ್ಲಿ 50,000 ರೂಪಾಯಿ ಸಬ್ಸಿಡಿ ಇರುತ್ತೆ, 50,000 ರೂಪಾಯಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಅದೇ ಇದೆಲ್ಲ ಹೇಳ್ಕೊಂತ ಹೋದರೆ ಟೈಮ್ ಆಗುತ್ತೆ ಸ್ನೇಹಿತರೆ. ನಾವು ಇಂಪಾರ್ಟೆಂಟ್ ಮೇನ್ ಏನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಇಲ್ಲ ಅಂತ ನಾವು ನೋಡೋಣ. ಈಗ ಜಸ್ಟ್ ನೋಡೋಣ ಸ್ನೇಹಿತರೆ, ಸಮುದಾಯ ಆಧಾರಿತ ತರಬೇತಿ ಯೋಜನೆ. ಸಮುದಾಯ ಆಧಾರಿತ ಅಂದರೆ ಸ್ನೇಹಿತರೆ ಇದೊಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ಸಮುದಾಯ ಆಧಾರಿತ ಯೋಜನೆ ಏನಪ್ಪ ಅಂದರೆ ಈಗ ನಮ್ಮ ಸಮುದಾಯ ಯಾವಪ್ಪ ಸಿಕ್ಕು ಬೌದ್ಧ ಕ್ರಿಶ್ಚಿ ಪಾರ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಇಂಥ ಜನಗಳಿಗಾಗಿ ನಿಮಗೆ ಟೈಪಿಂಗ್ನು ಕಲಿಸ್ತಾರೆ. ಇದರಲ್ಲಿ ಶಾರ್ಟ್ ಹ್ಯಾಂಡ್ ಅಂತಂತಾರಲ್ಲ ಸ್ನೇಹಿತರೆ, ಈಗಾಗಲೇ ಕೋರ್ಡ್ಗಳಲ್ಲಿ ಕರೀತಾರಲ್ಲ ಅಂತಕ್ಕ ಒಂದು ಫ್ರೀಯಾಗಿ ಅವರ ಸಮುದಾಯದವರಿಗೆ ಫ್ರೀಯಾಗಿ ನಿಮಗೆ ಒಂದು ಕೋರ್ಸನ್ನು ಗೌರ್ಮೆಂಟ್ ಕಡೆಯಿಂದ ಕಲಿಸಿಕೊಡ್ತಾರೆ ಸ್ನೇಹಿತರೆ. ಬೇಕಾದರೆ ನೀವು ನಿಮಗೆ ಟೈಮ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಆದಮೇಲೆ ಇದರಿಗೆ ಏನೇನಪ್ಪ ಅಂದರೆ ಹೆವಿ ವಾಹನ ಅಂದರೆ ಹೆವಿ ಬ್ಯಾಡ್ಜ್ ಸ್ನೇಹಿತರೆ, ಬಸ್ಸು ಅಥವಾ ಲಾರಿ ಈ ಥರ ಕಲಿತವ್ರದಲ್ಲಿ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಇರದ ಪಕ್ಷದಲ್ಲಿ ಅಂಥವ್ರು ಕೂಡ ಇದರಲ್ಲಿ ತರಬೇತಿ ಕೊಡ್ತಾರೆ. ಹಾಗೆ ಬ್ಯೂಟಿ ಪಾರ್ಲರ್ ಯಾರು ಮಾಡಬೇಕಪ್ಪ ಅಂತ ತಂದಿದ್ದಾರೆ ಅವ್ರಿಗೂ ಕೂಡ ತರಬೇತಿ ಕೊಡ್ತಾರೆ ಸ್ನೇಹಿತರೆ. ಇನ್ನಿತರೆ ಯಾವುದೇ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಅಂಥದ್ದಕ್ಕೂ ಕೂಡ ತರಬೇತಿ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಈಗ ಶಾರ್ಟ್ ಆಗಿ ಕೊಟ್ಟಿದ್ದಾರೆ, ವೆಹಿಕಲ್ ಡ್ರೈವಿಂಗ್ ಶಾರ್ಟ್ ಆ್ಯಂಡ್ ಸೆಕ್ಯೂರಿಟಿ ಸೇವೆಗಳು, ಆಫೀಸ್ ಸಾಫ್ಟ್ ಸ್ಕಿಲ್ ರಿಟೇಲ್ ಸೇಲ್ಸ್, ಬ್ಯೂಟಿ ಪಾರ್ಲರ್ ಕೋರ್ಸ್ ಪುರುಷ ಮತ್ತು ಮಹಿಳೆಯರಿಗೆ, ಅಂದರೆ ಈ ಪುರುಷರಿಗೂ ಕೂಡ ಮತ್ತು ಮಹಿಳೆಯರಿಗೂ ಕೂಡ ಇದು ಒಂದು ತರಬೇತಿ ಕೊಡ್ತಕ್ಕಂಥ ಒಂದು ಸ್ಕೀಮ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ಆನ್ಲೈನಲ್ಲಿನೂ ಅದು ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಸ್ವಯಂ ಉದ್ಯೋಗ ಯೋಜನೆ, ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ನೇಹಿತರೆ. ಇದು ಮತ್ತು ಹಾಗೆ ವಿದೇಶಿ ವ್ಯಾಸಂಗಕ್ಕಾಗಿ ಸಾಲ ಯೋಜನೆ ಅಂದರೆ ನಾವು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕಪ್ಪ ಅನ್ನೋರು ಯಾರಾದರೂ ನಮ್ಮ ಸ್ನೇಹಿತರಿದ್ದರೆ ಅಂಥವ್ರಿಗೆ ಇದೊಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ, ಅರ್ಜಿ ಸಲ್ಲಿಸಿ ಸ್ನೇಹಿತರೆ. ತದನಂತರ ಗಂಗಾ ಕಲ್ಯಾಣ ಯೋಜನೆ ಸ್ನೇಹಿತರೆ, ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಾನು ಏನೇನು ಹೇಳ್ಬೇಕು ಹೇಳ್ತೀನಪ್ಪ ಅಂದರೆ ಮುಖ್ಯವಾದ ಒಂದು 3 ಡಾಕ್ಯುಮೆಂಟ್ಸ್ ಇದೆ ಸ್ನೇಹಿತರೆ, ಅದು ಕೂಡ ಅದು ಅದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ ಸ್ನೇಹಿತರೆ ಈಗಲೇ, ಯಾಕಂದರೆ ಮತ್ತೊಂದು ವೀಡಿಯೋ ಮಾಡಬೇಕಾಗತ್ತೆ ಅದ್ರ ಬಗ್ಗೆ. ಸೊ ಹಾಗಾಗಿ ಅರ್ಜಿ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಣ್ಣ ಹಿಡುವಳಿದಾರ ಅಂತ ಹೇಳ್ಬಿಟ್ಟು ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಹೋಬಳಿಯ ಒಂದು ನಮ್ಮದಿ ಕೇಂದ್ರದಲ್ಲಿ ಸಣ್ಣ ಹಿಡುವಳಿದಾರ ಅಂತ ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೂ ಬಾಂಡು ತವಿಸಿ ಅದರ ಮೇಲೆ ಟೈಪ್ ಮಾಡಿ ಆಮೇಲೆ ಹಾಕಿದಾಗ ಅದು 3-4 ದಿನಗಳಲ್ಲಿ ಬರುತ್ತೆ ಸ್ನೇಹಿತರೆ. ಅದೊಂದು ಹಾಗೆ ಭೂಮಿಯ ಒಂದು ಟ್ಯಾಕ್ಸನ್ನು ಕಟ್ಟಿರಬೇಕಾಗುತ್ತೆ ಸ್ನೇಹಿತರೆ. ಟ್ಯಾಕ್ಸ್ ಏನಪ್ಪ ಅಂದರೆ ಭೂಮಿ ನಮ್ಮದು ಹೊಲ ಇದೆಯಪ್ಪ 1 ಎಕರೆ 3 ಎಕರೆ 5 ಗುಂಟೆ ಎಷ್ಟೇ ಇರಲಿ, ಅದಕ್ಕೆ ಒಂದು ನಿಮ್ಮ ನಾಡ ಕಾರ್ಯಾಲಯದಲ್ಲಿ ಕುಲಕರ್ಣಿ ಅವರು ಅಥವಾ ಇನ್ನು ಯಾರು ಇನ್ಚಾರ್ಜ್ ಇರ್ತಾರೋ ಅವರು ಒಂದು ನೀವು ಟ್ಯಾಕ್ಸ್ ಕಟ್ಟಿದಾಗ ಒಂದು ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಪಾಣಿ ಅಂತ ಕಂಪಲ್ಸರಿ ಬೇಕೇ ಬೇಕು. ಉಳಿಕೆ ಅದು ಎಲ್ಲ ನಿಮಗೆ ಈಸಿಯಾಗಿ ಸಿಗುವಂಥದ್ದೇ ಆಗಿದ್ದಾವೆ ಸ್ನೇಹಿತರೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ನಾನು ಒಂದು ಶ್ರಮಶಕ್ತಿ ಆನ್ಲೈನ್ ಅರ್ಜಿ ಸಲ್ಲಿಸಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಶ್ರಮಶಕ್ತಿ ಅರ್ಜಿ ಮೇಲೆ ನಾವು ಇದು ಯಾರು ಬೇಕಾದರೂ ಆಗ್ಬೋದು ಸ್ನೇಹಿತರೆ. ಈ ಥರ ಬರುತ್ತೆ ಸ್ನೇಹಿತರೆ, ಇದಕ್ಕೆ ದಾಖಲೆಗಳು ಇಲ್ಲಿ ಇರ್ತವೆ, ಅದಕ್ಕೆ ನಿಮ್ಗೆ ಬೇಕಾದರೆ ನೋಡಿ ಸ್ನೇಹಿತರೆ. ಈಗ ಆನ್ಲೈನ್ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡೋಣ. ಈ ಥರ ಮಾಹಿತಿ ಬಂದಾಗ ವಿಚಕ್ಕೆಲ್ಲ ಚೇತರೇ ಅಂದರೆ ನೀವು ಹ್ಯಾಂಡಿಕ್ಯಾಪ್ ಇದ್ದೀರಾ ಇಲ್ಲ ಅಂದರೆ ಯಾವುದು ಈ ಥರ ಇಲ್ಲಿ ನಿಮ್ಮ ಆರ್ ಡಿ ನಂಬರನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಆರ್ ಡಿ ನಂಬರು ಇಲ್ಲಿ ನಿಮ್ಮ ಕ್ಯಾಶಿನ ಆರ್ ಡಿ ನಂಬರ್ ಹಾಕಿ ಸ್ನೇಹಿತರೆ. ಈ ಥರ ವಿವರ ಪಡೀರಿ ಅಂದಮೇಲೆ ನಿಮಗೆ ಫುಲ್ ಮಾಹಿತಿ ಈ ಥರ ಬರುತ್ತೆ ಸ್ನೇಹಿತರೆ. ನೀವು ಯಾಕೆ ಅಷ್ಟು ಯಾರು ಇಲ್ಲಿ ನಿಮ್ಮ ತಾಲೂಕು ಇಲ್ಲ ಸಾರಿ ನಿಮ್ಮ ಡಿಸ್ಟಿಕ್ ಹಾಕಬೇಕಾಗುತ್ತೆ. ಇಲ್ಲಿ ತಾಲೂಕು ವಿಧಾನಸಭಾ ಕ್ಷೇತ್ರ ಅಂದರೆ ನೀವು ವೋಟಿಂಗ್ ಮಾಡಿರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಪಿನ್ ಕೋಡ್ ಪೂರ್ಣ ವಿಳಾಸ ಹಾಕಬೇಕಾಗುತ್ತೆ ಸರ್. ಹಾಕಿ ಇಲ್ಲಿ ಸೇಮ್ ಅಂತ ಅಡ್ರೆಸನ್ನು ಹಾಕಿದಾಗ ಇಲ್ಲಿ ನೆಕ್ಸ್ಟ್ ಮುಂದೆ ಅಂತ ಬರುತ್ತೆ ಸ್ನೇಹಿತರೆ. ಈ ಥರ ಮುಂದೆ ಬಂದಾಗ ಇಲ್ಲಿ ನಮಗೆ ಯಾವ ಒಂದು ಸ್ಕೀಮ್ ಇದೆ ಅನ್ನೋ ಅನ್ಲಿಕ್ಕೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಎಸಿ ಫ್ರಿಡ್ಜ್ ದುರಸ್ತಿ ಮತ್ತು ಅಡಿಕೆ ಪ್ಲೇಟು ಪೇಪರ್ ಪ್ಲೇಟ್ ತಯಾರಿಕೆ ಆಟೋಮೊಬೈಲ್ ರಿಪೇರಿ ಮತ್ತು ಸರ್ವಿಸಿಂಗ್ ಅವಲಕ್ಕಿ ಬಟ್ಟಿ ಬೇಕ್ರಿ ಮತ್ತು ಕಾಂಡಿಮೆಂಟ್ಸ್ ಬ್ಯೂಟಿ ಪಾರ್ಲರ್ ಸಂಬಂಧಿತ ಚಟುವಟಿಕೆಗಳು ಬೆಡ್ ಮೇಕಿಂಗ್ ಮತ್ತು ಮಾರ್ಕೆಟಿಂಗ್ ಬಿದರಿನ ಕೆಲಸ ಕಮ್ಮಾರನ ಕೆಲಸ ಬ್ರೂಮ್ ಸ್ಟಿಕ್ ತಯಾರಿಕೆ ಕ್ಯಾಂಡಲ್ ತಯಾರಿಕೆ ಬೆತ್ತದ ಕೆಲಸ ಬೆತ್ತದ ಪೀಠೋಪಕರಣಗಳ ದುರಸ್ತಿ ಏಲಕ್ಕಿ ಹಾರ ತಯಾರಿಕೆ ಮರ ಕೆಲಸ ಕಾಯರ್ ಉತ್ಪನ್ನಗಳ ತಯಾರಿಕೆ ಬಟ್ಟೆ ಮೇಲೆ ಬಣ್ಣ ಮುದ್ರಣ ಕೂಲ್ ಡ್ರಿಂಕ್ಸ್ ಕಬ್ಬಿನ ರಸ ತಾಜಾ ಹಣ್ಣಿನ ರಸ ಡೈರಿ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಎಲೆಕ್ಟ್ರಿಕಲ್ ಲ್ಯಾಂಡ್ರಿ ಮೋಟರ್ಸ್ ಎಲೆಕ್ಟ್ರಿಕಲ್ ವೈರಿಂಗ್ ಮತ್ತು ರಿಪೇರಿ ಫ್ಯಾನ್ಸಿ ಸ್ಟೋರ್ಗಳು ಅಂದರೆ
ಫ್ಯಾನ್ಸಿ ಸ್ಟೋರ್ಗಳು ಅಂದರೆ ಸ್ಟೇಷನರಿ ಅಂಗಡಿಗಳು, ಫಾಸ್ಟ್ ಫುಡ್ ಸೆಂಟರ್, ಮೀನುಗಾರಿಕೆ ಮತ್ತು ಖರೀದಿ ಮತ್ತು ಮಾರಾಟ ಕಟ್ಟಿಂಗ್, ಅನಿಲ ಮತ್ತು ಆರ್ಕ್ ವೆಲ್ಡಿಂಗ್, ಗಾಜಿನ ಅಲಂಕಾರ ಐಟಮ್ಗಳು ತಯಾರಿಕೆ, ಗ್ರಾಸರಿ ಶಾಪ್ ಅಂದರೆ ಕಿರಾಣಿ ಅಂಗಡಿ, ಹ್ಯಾಂಡ್ ಕ್ರಾಫ್ಟ್, ವುಡನ್ ಕ್ರಾಫ್ಟ್, ಲೈಮ್ ಸ್ಟೋನ್ ಬರ್ನಿಂಗ್, ಮಂಡಕ್ಕಿ ಬಟ್ಟಿ, ಈ ಥರ ಅಂದರೆ ನಿಮಗೆ ಇದರಲ್ಲಿ ಇಲ್ಲಪ್ಪ ಅಂದರೆ ಈ ಥರ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ನೀವೇನು ಒಂದು ಅರ್ಜಿ ಸಲ್ಲಿಸ್ತಾ ಇದ್ದರೆ ನಿಮ್ಗೆ ಆ ಸ್ಕೀಮ್ ಇದರಲ್ಲಿ ಇಲ್ಲ ಅಂದರೆ ಈ ಥರ ಏನು ತಗೊಳ್ಳಿ ಸ್ನೇಹಿತರೆ. ನಿರ್ದಿಷ್ಟ ಫೋಟೋ ಫ್ರೇಮಿಂಗ್, ರೇಷ್ಮೆ ಹತ್ತಿನೇಗೆ, ಸಿಲ್ಕ್ ರೀಲಿಂಗ್ ಮತ್ತು ಡ್ರೆಸ್ಸಿಂಗ್, ಸೋಫಾ ಸೆಟ್ ಮೇಕಿಂಗ್, ಕಲ್ಲಿನ ಕೆತ್ತನೆ, ಟೈಲರಿಂಗ್, ಪಾತ್ರೆಗಳು ತಯಾರಿಸುವ, ಪಾಲಿಶ್ ಮಾಡುವ, ವಲ್ಕನೈಸಿಂಗ್, ಮರದ ಕೆತ್ತನೆ ಕೆಲಸ ಮತ್ತು ಕಾರ್ಪೆಂಟಿಂಗ್, ಮರದ ಆಟಿಕೆಗಳು, ಗೊಂಬೆ ತಯಾರಿಕೆ, ಜರ್ದೋಸಿ, ಕಸು. ಸ್ನೇಹಿತರೆ ಇವೆಲ್ಲ ಮಾಹಿತಿ ನಿಮಗೆ ಸ್ಕೀಮ್ ಇರ್ತಕ್ಕಂಥದ್ದು. ಇದರಲ್ಲಿ ಇಲ್ಲಾಂದರೆ ಇತರ ತೆಗರಿ ಇತ್ತಂದರೆ ಅದೇ ತಗೋರಿ ಸ್ನೇಹಿತರು. ಪಾರ್ಲೆ ಕ್ವಿಂಚ್ ಸ್ಯಾಂಪಲ್ ನಾನು ಯಾವುದು ಅಂತ ತಗೊತೀನಿ. ನಿಮಗೆ ಅನುಭವ ಎಷ್ಟು ವರ್ಷ ಇದೆ? ಇದಕ್ಕೆ 50,000 ನೀಡುತ್ತೆ ಸ್ನೇಹಿತರೆ, 50,000 ಹಾಕಿ ಸ್ನೇಹಿತರೆ. ಅದೇ ರೀತಿ ಶ್ರಮಶಕ್ತಿ ಸಾಲ ಈ ಹಿಂದೆ ಅರ್ಜಿ ಸಲ್ಲಿಸಿದ್ದೀರಾ? ಇಲ್ಲ. ಈ ಥರ ನಿಮ್ಮ ಬ್ಯಾಂಕ್ ಯಾವುದು ಅದು ಒಂದು IFSC ಕೋಡ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಖಾತೆ ನಂಬರ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಹಾಕ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜ್ ಮೇಲೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ ಭಾಳಷ್ಟು ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಇಲ್ಲಿ ಭಾಳಷ್ಟು ಜನ ಸಹ ಕಮೆಂಟ್ ಮಾಡಿದ್ದಾರೆ ಈ ಥರ ಒಂದು. ಇಲ್ಲಿ ಸೆಕೆಂಡ್ ಅಥೆಂಟಿಕೇಷನ್ ಅಂದರೆ ಶ್ಯೂರಿಟಿಯ ಒಂದು ಆಧಾರ್ ಕಾರ್ಡ್ ಹಾಕೊಂಡು ಬಂದ ಅವರ ಒಂದು ಪಾಸ್ವರ್ಡ್ ನಂಗೆ ಗೊತ್ತಿರಲ್ಲ ಸರ್, ಯಾವ ರೀತಿಯಲ್ಲಿ ಹಾಕ್ಬೇಕು ಅನ್ನೋದು. ಸ್ನೇಹಿತರೆ ನಾವು ಇವತ್ತು ಅದನ್ನು ಕ್ಲಿಯರ್ ಮಾಡೋಣ. ಯುವರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ ಈ ಥರ OTP ಹಾಕಿದ ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಕ್ಲಿಯರ್ ಆಗಿ ನೋಡಿರಿ ಸ್ನೇಹಿತರೆ, ಸ್ವಲ್ಪ ಇದೇನು ಮೆಸೇಜ್ ಇದೆ ಅಂತ ಹೇಳ್ಬಿಟ್ಟು. 6-digit ಪಿನ್ ಪ್ರೊವೈಡ್ಸ್ ಎಕ್ಸ್ಟ್ರಾ ಸೆಕ್ಯೂರಿಟಿ, ಅಂದರೆ ನೀವು ಯಾವುದೇ ಆದ ಒಂದು 6 ಸಂಖ್ಯೆಯ ಪಾಸ್ವರ್ಡನ್ನು ಕೊಡಿ ಅಂತ ಹೇಳಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಈ ಥರ ಬಂದರೆ 6-digit ಅಂತಂತಂದದ್ದು ಬಂದರೆ ನೀವು ಯಾವುದೇ ಒಂದು 6 ಸಂಖ್ಯೆಯ ಒಂದು ಸಂಖ್ಯೆಯನ್ನು ಕೊಟ್ಟು, 6 ನಂಬರಿನ ಒಂದು ಸಂಖ್ಯೆಯನ್ನು ಕೊಟ್ಟು ನೀವು ನೆಕ್ಸ್ಟ್ ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಭಾಳಷ್ಟು ಸ್ನೇಹಿತರು ಈ ಥರನೇ ಮಾಡಿದ್ದಾರೆ. ಸೊ ಅದಕ್ಕಿಂತ ಈಗ ನಾನು ಇನ್ನೊಂದು ಏನಪ್ಪ ಅಂದರೆ, ಅವರ ಆಧಾರ್ ಕಾರ್ಡ್ನಲ್ಲಿ ಇರತಕ್ಕಂಥದ್ದು ಫಸ್ಟ್ ಡೇಟು ಆಮೇಲೆ ವರ್ಷ ಇದನ್ನು ಇಲ್ಲಿ ಹಾಕಿದರೆ ನಿಮಗೆ ನೆನಪಿನಲ್ಲಿರುತ್ತೆ, ಮುಂದೆ ಫ್ಯೂಚರಲ್ಲಿ ಅದಕ್ಕಾದರೂ ಯೂಸ್ ಆಗ್ಬೋದು ಇದು ಡಿಜಿ ಲಾಕರ್. ಸೊ ಹಾಗಾಗಿ ನಾನು ಫಸ್ಟು 2 digit ಅಂದರೆ 1 ಇತ್ತಂದರೆ 01 ಹಾಕಬೇಕು ಸ್ನೇಹಿತರೆ, ಇಲ್ಲ 15 ಇತ್ತಂದರೆ 15 ಈ ಥರ. ಅಂದರೆ ಅವ್ರದ್ದು ಫಸ್ಟು 2 digit ಡೇಟು ಆಮೇಲೆ ಅವರ ಇಯರ್ ವರ್ಷ, ಅಂದರೆ ಅವರ ಒಂದು ವರ್ಷ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ನಾನು ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಭಾಳಷ್ಟು ಜನಕ್ಕೆ ಇದೇ ಪ್ರಾಬ್ಲಮ್ ಇತ್ತು ಸ್ನೇಹಿತರೆ. ನಾನು ಕಡ್ಡಾಯವಾಗಿ ಇದ್ರ ಬಗ್ಗೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ಮತ್ತು ಯಾವ್ರು ಹೇಗಾದರೂ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ಹಾಕ್ತೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಅನ್ಬೇಕು ಸ್ನೇಹಿತರೆ. 6 ಸಂಖ್ಯೆ ಯಾವುದೋ ಒಂದು ಹಾಕಿ ನೆಕ್ಸ್ಟ್ ಅಂದಾಗ ಅಲೌ ಅನ್ಬೇಕಾಗುತ್ತೆ. ಅಲೌ ಅಂದಾಗ ನಮಗೆ ಈ ಥರ ಒಂದು ಶ್ಯೂರಿಟಿ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಶ್ಯೂರಿಟಿ ಇಲ್ಲಿವರೆಗೆ ನೀವು ಆರಾಮಾಗ್ತೀರಿ ಸ್ನೇಹಿತರೆ, ಇಲ್ಲಿವರೆಗೂ ನೀವು ಆರಾಮಾಗ್ತೀರಿ. ಈಗ ಇಲ್ಲಿಂದ ಸ್ನೇಹಿತರೆ, ಇಲ್ಲಿಂದ ನಿಮಗೆ ಸ್ವಲ್ಪ ಈಸಿ ಆಗ್ಬೋದು. ಇನ್ನೊಂದು ಏನಪ್ಪ ಅಂದರೆ ಕೊಟೇಷನ್, ಭಾಳಷ್ಟು ಜನರು ಸಹ ಕಮೆಂಟ್ ಮಾಡಿದ್ದಾರೆ ಕೊಟೇಷನ್ ಯಾವ ರೀತಿ ರೆಡಿ ಮಾಡಬೇಕು ಸರ್ ಅಂತ. ನಾವು ನಿಮಗೆ ಕೊಟೇಷನ್ ಯಾವ ರೀತಿಯಲ್ಲಿ ರೆಡಿ ಮಾಡಬೇಕು ಅನ್ನೋದು ಒಂದು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ನೀವು ಅದೇ ರೀತಿ ಬೇಕಾದರೆ ಅಂದರೆ ಹೆಸರೆಲ್ಲ ಚೇಂಜ್ ಮಾಡಿಬಿಟ್ಟು, ಕಾಸ್ಟು ಮತ್ತು ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ, ಎಷ್ಟಿಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್, ಎಷ್ಟು ಉಳಿತೆ ಎಷ್ಟಿಲ್ಲ ಅಂತ ನೀವು ಗೆಸ್ ಮಾಡಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೇನು ಯಾವುದೇ ಒಂದು ಅಭ್ಯಂತರ ಇರಲ್ಲ ಸ್ನೇಹಿತರೆ. ಈ ಥರ ಹಾಕಿಬಿಟ್ಟು ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋದಾಗ ಇಲ್ಲಿ ನಿಮಗೆ ಅರ್ಜಿದಾರರ ಫೋಟೋ ಈ ರೀತಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಯೋಜನಾ ವರದಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಯಾವ ರೀತಿಯಲ್ಲಿ ಇರುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ಸ್ನೇಹಿತರೆ,
ಪ್ರಾಜೆಕ್ಟ್ ರಿಪೋರ್ಟ್ ಬಂದ್ಬಿಟ್ಟು ಈ ಥರ ನೀವು ಜೊತೆಗೆ ಟೈಲರಿಂಗ್ ಶಾಪ್ ಯೋಜನಾ ವರದಿ ಈ ರೀತಿ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಮಿಷನ್ಸು ಎಷ್ಟು ಮಿಷನ್ಸ್ ಅಂತ ಆಗುತ್ತೆ ಸ್ನೇಹಿತರೆ, ಮಿಷನ್ಸು ಎಷ್ಟು, ಎರಡು ಮಿಷನ್ಗೆ ಎಷ್ಟು, 30,000 ಎರಡು ಮಿಷನ್ಗೆ ಎಷ್ಟು, 4,00,000 ಮಿಷನ್ಗೆ ಎಷ್ಟು ಅಂದರೆ ಇಲ್ಲಿ ಈ ಥರ ನೀವು ನೋಡಿಬಿಟ್ಟು ಇಲ್ಲಿ ಮಿಷನ್ ಅಂತ ಮಾಡ್ಕೊಳ್ಳಿ. ಇದಿತ್ತಂದರೆ ಇಲ್ಲಪ್ಪ ಅಂದರೆ ಬೇರೆ ಇತ್ತಂದರೆ ಬೇರೆದು ಮಾಡ್ಕೋಬೇಕು. ಇಷ್ಟು ಅನ್ನಿಸ್ ಸ್ನೇಹಿತರೆ, ಇಷ್ಟು ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಈ ಥರ ಅವರು ಒಂದು ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಇಲ್ಲಿ ಕ್ಯಾಶ್ ಇನ್ಕಮ್ ಸ್ನೇಹಿತರೆ, ಯಾವುದಂದ್ರೆ ಕ್ಯಾಶ್ ಇನ್ಕಮ್ ಇಲ್ಲಿ ಸಮಾಜದಿಂದ ಇದರಲ್ಲಿ ಕ್ಯಾಶ್ ಇನ್ಕಮ್ ಸ್ನೇಹಿತರೆ. ಇಲ್ಲಿ ಆಧಾರ್ ಕಾರ್ಡ್ ಅವ್ರದ್ದು, ಬ್ಯಾಂಕ್ ಪಾಸ್ಬುಕ್ ಅವ್ರದ್ದು, ಇಲ್ಲಿ ಸ್ವಯಂ ಘೋಷಣೆ ಇದ್ರ ಮೇಲೆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಸ್ನೇಹಿತರೆ ಡೌನ್ಲೋಡ್ ಆಗುತ್ತೆ. ಇದು ಸ್ವಯಂ ಘೋಷಣೆ, ಅದರಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ, ಫಾರ್ಮ್ ಬರುತ್ತೆ. ಇದು ಸೆಲ್ಫ್ ಅಂದರೆ ಇದು ಸಾರಿ ಶ್ಯೂರಿಟಿ ಸ್ನೇಹಿತರೆ, ಇದು ಬಂದುಬಿಟ್ಟು ಸ್ವಯಂ ಘೋಷಣೆ. ಸ್ವಯಂ ಅಂದರೆ ಸ್ವಂತ ನಾವೇ ಮಾಡಬೇಕು, ಯಾರು ಅರ್ಜಿ ಹಾಕ್ತಾ ಇದ್ದರೆ ಅವ್ರದ್ದು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಇದು ಶ್ಯೂರಿಟಿ ಅಂದರೆ ಒಬ್ಬರು ಯಾರಾದ್ರು ಒಂದು ಶ್ಯೂರಿಟಿ ಕೊಟ್ಬಿಟ್ಟಿರ್ತಕ್ಕಂಥ ಒಂದು ಅವರ ಹೆಸರು ನಾನು ಮೆನ್ಷನ್ ಮಾಡಿ ಸಿಗ್ನೇಚರ್ ಮಾಡಿ ಇಲ್ಲಿ ನೆಕ್ಸ್ಟ್ ಮುಂದೆ ಅಂತ ಹೋಗಬೇಕಾಗುತ್ತೆ ಸ್ನೇಹಿತರೆ. ಮುಂದೆ ಹೋದಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಮತ್ತೆ ಡೌಟ್ ಬಂತಂದರೆ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ಇದು ಭಾಳ ಲಾಂಗ್ ವೀಡಿಯೋ ಆಗ್ತಾ ಇದೆ, ಹಾಗಾಗಿ ನಾನು ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಒಂದು ವೇಳೆ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯೋಜನೆ ವರದಿ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನೀವು ಅದು ಅಮೌಂಟ್ ಏನು ಅಷ್ಟೇ ಇಟ್ಬಿಡಿ ಸ್ನೇಹಿತರೆ. ಅದಕ್ಕೆ ಎಷ್ಟಾಗುತ್ತೆ ಈಗ ಸಾಮಾನ್ಯವಾಗಿ ಕಿರಾಣಿ ಅಂಗಡಿ ಅಂತ ಇಟ್ಕೊಳ್ಳಿ. ಕಿರಾಣಿ ಅಂಗಡಿ ಯಾವ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕಪ್ಪ ಅಂದರೆ ಕಿರಾಣಿ ಅಂಗಡಿ ಈಗ ಸ್ಟಾಕ್ ಐಟಮ್ಸ್, ಕಿರಾಣಿ ಅಂಗಡಿಯಲ್ಲಿ ಸ್ಟಾಕ್ ಐಟಮ್ಸ್ ಏನು ಬರುತ್ತೆ, ಶುಗರು ಮತ್ತು ರೈಸು ಮತ್ತು ದಾಲು ಮೂಂಗು ಶೇಂಗಾ ಈ ಥರದ ಬೇರೆ ಬೇರೆ ಬರ್ತಕ್ಕಂಥದ್ದು ಬರ್ತಾವೆ ಸ್ನೇಹಿತರೆ. ಅವು ಸ್ಟಾಕ್ ಐಟಮ್ಸ್ ತಗೊಳ್ಳಿ, ಡೈಲಿ ಯೂಸ್ ಐಟಮ್ಸ್ ಅಂತ ಅಲ್ಲಿ ತಗೊಂಡು ಫಸ್ಟಿಗೆ ತೊಗೊಳ್ಳಿ, ಸೆಕೆಂಡ್ ಆದರೂ ಡೈಲಿ ಐಟಮ್ಸ್ ಅಂದರೆ ಅದಕ್ಕೊಂದು ಅಪ್ರಾಕ್ಸಿಮೇಟ್ ಒಂದು 30,000 ಅಂದರೆ ಸ್ಟಾಕ್ ಐಟಮ್ಸ್ಗೆ ಈ ಡೈಲಿ ಯೂಸ್ ಒಂದು 15,000 ಹಂಗೆ 45,000 ಹಾಕ್ಬಿಟ್ಟು ಆಮೇಲೆ ನೀವು ಕೊಟೇಶನ್ ರೆಡಿ ಮಾಡ್ಕೋಬೋದಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ನಿಮಗೆ ಡೌಟು ಇದ್ದರೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಈ ನನ್ನ ವೀಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್. ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ವೀಡಿಯೋ ಮಾಡಲು ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಇಲ್ಲೇನಿಲ್ಲ ಸ್ನೇಹಿತರಿಗೆ, ನೆಕ್ಸ್ಟ್ ಪ್ರೊಸೀಜ್ ಇದು. ನೆಕ್ಸ್ಟ್ ಅಂದಾಗ ಮತ್ತು ನಿಮಗೆ ನಿಮಗೆ ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಆಗುತ್ತೆ, ಪ್ರಿಂಟ್ ತೆಗೆದುಕೊಂಡು ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಕೆ ಎಮ್ ಡಿ ಸಿ ಆಫೀಸ್ ಅಂದರೆ ತಾಲೂಕಾ ಸಾರಿ ಡಿಸ್ಟಿಕ್ ಕೆ ಎಮ್ ಡಿ ಸಿ ಆಫೀಸ್ಗೆ, ಮೈನಾರಿಟಿ ಆಫೀಸ್ ಅಂದರೆ ಯಾರಾದರೂ ಹೇಳ್ತಾರೆ ತಮ್ಮ ಡಿಸ್ಟಿಕ್ಗಳಲ್ಲಿ, ಆ ಮೈನಾರಿಟಿ ಆಫೀಸ್ನೋಗಿ ನೀವು ಎಲ್ಲ ನೀವೇನೇನು ಹಾಕಿರ್ತೀರಿ ಎಲ್ಲ ಒಂದು ಸೆಟ್ ಜೆರಾಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಹೋಗಿ ಡಾಕ್ಯುಮೆಂಟ್ಸ್ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.